युवापीळिगे के रचनात्मक सकारात्मक विषय नम्म परंपरे नैतिक मौल्यगळन्नु तिळियपडिसुव जोतेगे भौतिक शक्ति वृद्धिसुव उद्देशदिंद सरकार पठ्यपुस्तकगळन्नु परिष्करणे माडिदे। राष्ट्रगीते नाडगीतेगे यारे अवमान माडिद्रू सहिसुवुदु आगुवुदिल्ल एंदु विधान परिषत् मुख्य सचेतक वै ए नारायण स्वामी गौरिबिंदूरिनल्लि तिळिसिदरु। ನಗರದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯುಗ ಪೀಳಿಗೆಗೆ ರಚನಾತ್ಮಕ ಸಕಾರಾತ್ಮಕ ವಿಷಯ ನಮ್ಮ ಪರಂಪರೆ ನೈತಿಕ ಮೌಲ್ಯಗಳನ್ನು ತಿಳಿಯಪಡಿಸುವ ಜೊತೆಗೆ ಭೌತಿಕ ಶಕ್ತಿ ವೃದ್ಧಿಸುವ ಉದ್ದೇಶದಿಂದ ಸರ್ಕಾರ ಪಠ್ಯ ಪುಸ್ತಕವನ್ನು ಪರಿಷ್ಕರಣೆ ಮಾಡಿದೆ। ರಾಷ್ಟ್ರಗೀತೆ ನಾಡಗೀತೆಗೆ ಯಾರೇ ಅವಮಾನ ಮಾಡಿದರೂ ಸಹಿಸುವುದು ಆಗುವುದಿಲ್ಲ। ಈ ಚಕ್ರತೀರ್ಥ ಮೇಲೆ ಆರೋಪ ಮಾಡಲಾಗುತ್ತಿದೆ। ತಿರುಚಿದ ಹಾಡನ್ನು ನಾನು ಬರೆದಿದ್ದಲ್ಲ ಎಂದು ಈಗಾಗಲೇ ಅವರು ಸ್ಪಷ್ಟನೆ ನೀಡಿದ್ದಾರೆ। ಈ ಬೆಳವಣಿಗೆ ನಡೆದಾಗ 2017 ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಅಧಿಕಾರದಲ್ಲಿತ್ತು। ಆಗ ಏಕೆ ಎಫ್ಐಆರ್ ದಾಖಲಿಸಿ ಬಂಧಿಸಲಿಲ್ಲ? ಆಗ ಸಿದ್ದರಾಮಯ್ಯ ಕಡಲೆಪುರಿ ತಿಂತಿದ್ರಾ ಎಂದು ಕಿಡಿಕಾರಿದರು। ನಮ್ಮಲ್ಲಿ ಬರಿ 5-6 ತಪ್ಪುಗಳನ್ನು ನೋಡಿಕೊಂಡು ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಇದು ಕೇಸರಿಕರಣ ಮಾಡ್ತಾ ಇದ್ದಾರೆ ಅನ್ನೋ ಬೊಬ್ಬೆ ಹಾಕೋದು ಒಂದ ಕಡೆ ಆದರೆ 150ಕ್ಕಿಂತ ಮೇಲ್ಪಟ್ಟು ತಪ್ಪುಗಳಿರುವ ಬರಗೂರು ರಾಮಚಂದ್ರಪ್ಪನವರ ಪಠ್ಯಪುಸ್ತಕ ಸಮಯದಲ್ಲಿ ನೀವೇನು ಮಾಡ್ತಾ ಇದ್ರಿ ಅಂತ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ। ಕಾಂಗ್ರೆಸ್ ಅವರು ಮಾತಾಡಿದ್ರೆ ಕೇಸರಿಕರಣ ಅಂತ ಹೇಳ್ತಾರೆ। ಈ ರಾಜ್ಯದಲ್ಲಿ ಸಂಸ್ಕಾರ ಹೇಳ್ಕೊಡೋ ಪಾಠ ಬೇಡವಾ? ಈ ರಾಜ್ಯದ ಆಸ್ತಿ ಸಂಸ್ಕೃತಿ ಪರಂಪರೆ ಸಾಹಿತ್ಯ ಸನಾತನ ಧರ್ಮ ಪದ್ಧತಿ ಮಠ ಮಾನ್ಯಗಳು ಗುರುಕುಲಗಳು ಈ ರಾಜ್ಯದ ಆಸ್ತಿ ಈ ದೇಶದ ಆಸ್ತಿ ಇದರ ಬಗ್ಗೆ ಪಾಠ ಹೇಳ್ಕೊಳ್ಳೋದು ಬೇಡವಾ ಮಕ್ಕಳಿಗೆ? ಬರೀ ನಿಮಗೆ ಗಜ್ನಿ ಮೊಹಮ್ಮದ್ ದಂಡೆತ್ತಿ ಬಂದ ಯುದ್ಧ ಮಾಡ್ದ ಟಿಪ್ಪು ಸುಲ್ತಾನು ಇಷ್ಟು ಕೊಲೆಗಳು ಮಾಡ್ದ ಇಷ್ಟು ಸೈನಿಕರ ಹತ್ಯೆ ಮಾಡ್ದ ಇದೇ ನೀವು ಹೇಳ್ಕೊಂಡು ಹೋದರೆ ಮಕ್ಕಳ ಮನಸ್ಸಿಗೆ ಏನು ತುಂಬಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ನಾನು ಇವತ್ತು ಹೇಳ್ತಾ ಇದ್ದೀನಿ, ಎಲ್ಲರೂ ಸೇರಿ ಸಿದ್ದರಾಮಯ್ಯನ ಸುತ್ತಮುತ್ತ ಕೆಲವು ಸಾಹಿತಿಗಳಿದ್ದಾರೆ, ಜೋಳಿಗೆ ಸಾಹಿತಿಗಳು ಅಂತೇಳಿ, ಆ ಜೋಳಿಗೆ ಸಾಹಿತಿಗಳು ಸಿದ್ದರಾಮಯ್ಯನವರಿಗೆ ತಲೆ ತುಂಬಿ ಬಹಳ ಸಚ್ಚಾರಿತ್ರ ಬಹಳ ಪ್ರಾಮಾಣಿಕ ಏನಿ ಅವರಿಗೆ ಆ ಪಠ್ಯಪುಸ್ತಕದ ಬಗ್ಗೆ ಅಪಾರವಾದ ಜ್ಞಾನ ಪರಿಜ್ಞಾನ ಬಹುಜ್ಞಾನ ಇದೆ ಅಂತ ಹೇಳಿ ಬಿಂಬಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಸಿದ್ದರಾಮಯ್ಯನವರೇ। ಮುಕ್ತ ಮನಸ್ಸಿನಿಂದ ನಮ್ಮ ಪುಸ್ತಕ ನನ್ನ ಪುಸ್ತಕ ಅಲ್ಲ, ಚಕ್ರತೀರ್ಥ ರಚನೆ ಮಾಡಿರೋ ಪುಸ್ತಕ, ಬರಗೂರು ರಾಮಚಂದ್ರಪ್ಪ ರಚನೆ ಮಾಡಿದ ಪುಸ್ತಕ, ಮುಡಂಬಡಿತಾಯ ರಚನೆ ಮಾಡಿದ ಪುಸ್ತಕ, ಮೂರನ್ನು ಎಕ್ಸ್ರೇ ಕಣ್ಣಿಂದ ನೋಡಬೇಡಿ ನೀವು, ಬರೀ ಕಣ್ಣಿನಿಂದ। ಇನ್ನು ಈಗ ಬಿಜೆಪಿ ಮೇಲೆ ಆರೋಪ ತೇಲಿ ಬಿಡುವುದು ಸಮಂಜಸವಲ್ಲ. ಹಿಂದೆ 8 ಇದ್ದ ಕುವೆಂಪು ಅವರ ಪಠ್ಯಗಳನ್ನು ಬರಗೂರು 7ಕ್ಕೆ ಇಳಿಸಿದ್ರು. ಜ್ಞಾನಪೀಠ ದೊರಕಿಸಿಕೊಟ್ಟ ರಾಮಾಯಣ ದರ್ಶನ ಕೃತಿಯನ್ನು ಬರಗೂರು ಉಲ್ಲೇಖಿಸಿರಲಿಲ್ಲ. ಕೆಂಪೇಗೌಡರು ಹಾಗೂ ಮೈಸೂರು ಮಹಾರಾಜರ ಇತಿಹಾಸ ಕೈಬಿಟ್ಟಿದ್ರು, ಆದರೆ ನಾವು ಅದನ್ನೆಲ್ಲ ಸೇರಿಸಿದ್ದೇವೆ ಎಂದರು. ಪರಿಷ್ಕರಣೆಯಲ್ಲಿ ಅದನ್ನು 7ಕ್ಕೆ ತಂದ್ರು, ಅದೇ ಚಕ್ರತೀರ್ಥರ ಪರಿಷ್ಕರಣೆಯಲ್ಲಿ ಅದಕ್ಕೆ 10ಕ್ಕೆ ಮಾಡಿದರು. ಕುವೆಂಪು ಅವ್ರಿಗೆ ಅವಮಾನ ಮಾಡಿದ್ಯಾರು? ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ರಾಮಾಯಣ ದರ್ಶನಂ ಆ ಕೃತಿಯ ಉಲ್ಲೇಖನೇ ಬರಗೂರು ರಾಮಚಂದ್ರಪ್ಪ ಮಾಡಿರಲಿಲ್ಲ. ಹಾಗಾಗಿ ಈಗ ಯಾಕೆ ಬಡಬಡಿಸ್ತಾ ಇರೋದು? ಕುವೆಂಪು ಅವರ ಇದನ್ನು ಇಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ಏರು ತಿಳಿದು ನೋಡು ನಮ್ಮ ಬಾವುಟ, ಏರು ತಿಳಿದು ಹಾರು ತಿಳಿದು ನೋಡ ನಮ್ಮ ಬಾವುಟ, ಅದನ್ನೇ ಕಿತ್ತಾಕಿದ್ದೀರಿ ನೀವು. ಇವತ್ತು ರಾಜಕೀಯಕ್ಕೋಸ್ಕರ ನಮ್ಮ ಮೇಲೆ ಗೂಬೆ ಕೊರಿಸೋಕ್ಕೋಸ್ಕರ ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ದೀರಿ. ಭಾಳ ಮುಖ್ಯವಾಗಿ ಕೆಂಪೇಗೌಡರ ಇತಿಹಾಸ ವಿಚಾರ ಪಠ್ಯಪುಸ್ತಕದಿಂದ ಕೈ ಬಿಟ್ಟೇ ಬಿಟ್ಟಿದ್ದೀರಿ ಬರಗೂರು ರಾಮಚಂದ್ರಪ್ಪನವರು. ಇವತ್ತು ನಾವು ಸೇರಿಸಿದ್ದೀವಿ, ಕೆಂಪೇಗೌಡ ಇತಿಹಾಸ ಬೇಡವಾ? ನಾಡು ಕಟ್ಟಿದ ಕೆಂಪೇಗೌಡ ಇತಿಹಾಸ ಓದ್ದೇ ಇದ್ರೆ ನೀವು ಓದೋದಕ್ಕೆ ಸಾಧ್ಯ? ಮಕ್ಕಳು ಇದನ್ನು ಸೇರಿಸಿದ್ದೀವಿ. ಮೈಸೂರು ಮಹಾರಾಜರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಅತ್ಯಂತ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟವರು, ಕೆರೆಗಳು ಕಟ್ಟಿಸಿದ್ರು,
ಹಳೆ ಮೈಸೂರು ಭಾಗದಲ್ಲಿರುವ ಕೆರೆಗಳೆಲ್ಲ ಕಟ್ಟಿಸಿದ್ದು ಮೈಸೂರು ಮಹಾರಾಜರೇ. ಅಂಥವ್ರ ಇತಿಹಾಸ ಓದೋದು ಬೇಡ ಮಕ್ಕಳು, ಅದನ್ನು ತೆಗೆದಾಕಿತ್ತು. ಆದರೆ ಇವತ್ತು ನಮ್ಮ ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಅದನ್ನು ಸೇರಿಸಿದ್ದೀವಿ. ಹೀಗೆ ಹೇಳ್ತಾ ಹೋದರೆ ರಜಪೂತರ, ರಜಪೂತರು ಗುಣಧರ್ಮಗಳಿಗೆ ಗೊತ್ತಿದೆ, ವಾರಿಯರ್ಸ್ ಅವರು, ಹೋರಾಟಗಾರರು, ವೀರರು, ಅವರ ಗುಣಧರ್ಮಗಳನ್ನೇ ಕೈಬಿಟ್ಟು ಮೊಘಲರ ವೈಭವೀಕರಣ ಮಾಡಿದ್ದಾರೆ. ಇನ್ನು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಹಳೆ ಮೈಸೂರಿನಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿದೆ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ 11 ಕ್ಷೇತ್ರಗಳಲ್ಲಿ 5-6 ಕ್ಷೇತ್ರಗಳಲ್ಲಿ ನೀಲ ನಕ್ಷೆ ಸಿದ್ಧಪಡಿಸಲಾಗಿದೆ. ಗೌರಿಬಿದನೂರು ಕ್ಷೇತ್ರದಲ್ಲಿ ಕೂಡ ಕಮಲ ಅರಳಿದೆ ಎಂದರು. ಇನ್ನು ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಎನ್ಎಂ ರವಿ, ನಾರಾಯಣ ರೆಡ್ಡಿ, ನಗರಸಭಾ ಸದಸ್ಯರಾದ ಮಾರ್ಕೆಟ್ ಮೋಹನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು.